ಆಸೆ ಈಡೇರಿಲ್ಲಂತ ಕೊರ್ಕೊಳ್ಳಲ್ಲ ನಾನು. ಬದುಕಿರುವಾಗ್ಲೇ ನನ್ಗೇನ್ ಬೇಕು ಅಂತ ಅನ್ಸುತ್ತೋ ಅದನ್ನ ನಾನು ಪಡ್ಕೊಂಡೆ ಪಡ್ಕೋತೀನಿ. ಅವತ್ತು ನಿನ್ನ ಹಿಂದೆ ಬಿದ್ದು ನನ್ನನ್ನು ದೂರ ಮಾಡ್ದ, ಇವತ್ತು ಆ ನಂದಿನ ಹಿಂದೆ ಬಿದ್ದು ಮತ್ತೆ ನನ್ನನ್ನು ದೂರ ಮಾಡ್ತಿದ್ದಾನೆ ವಿರಾಟ್. ಅದೇ ಅವನಿಗೆ ಬುದ್ಧಿ ಹೇಳಿ ಅವನನ್ನು ದೂರ ಮಾಡೋಣ ಅಂತ ನೋಡಿದ್ರೆ ನನ್ನ ಮಾವಾಗ್ಬೇಕಾಗಿರೋನು ನನಗೆ ಬುದ್ಧಿ ಹೇಳ್ತಾನೆ. ಏನೋ ವಯಸ್ಸಾಗಿದೆ ಮಾತಾಡ್ತಾನೆ ಅಂತ ಅನ್ಕೊಂಡ್ರೆ ನೀನು ವಿರಾಟ್ನ ಮದ್ವೆ ಆದಾಗ ನೋಡೋಣ, ನನ್ನ ಮಾವ ಅಲ್ಲ ಅಂಕಲ್ ಅಂತ ಕರಿ ಅಂತ ನನಗೆ ಬುದ್ಧಿ ಹೇಳ್ತಾನೆ. ನಿನ್ ಮೇಲೆ ಅವ್ರಿಗೆ ಬಂದಿರೋ ಅನುಮಾನ ಇದು, ಅದಕ್ಕೂ ನೀನೇ ಕಾರಣ. ಮೇಣದ ಬತ್ತಿನ ಆರಿಸಿ ನಿನ್ ಎದುರಿರೋರ್ ಜೀವನ ಕತ್ಲು ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಅದರಿಂದ ನಿನ್ ಕಣ್ಣೆ ಕತ್ಲಾಗುತ್ತೆ ಅನ್ನೋದನ್ನ ಮರ್ತ್ ಬಿಟ್ಟೆ. ಅದೇನಾಗುತ್ತೋ ನಾನು ಅದನ್ನ ಯೋಚನೆ ಮಾಡಲ್ಲ. ಇವನು ಹೀಗೆ ಬಿಟ್ರೆ ಖಂಡಿತ ನನ್ ಮದ್ವೆಗೆ ಅಡ್ಡ ಮಾಡೇ ಮಾಡ್ತಾನೆ, ಇವನನ್ನ ಕೊಲ್ದೆ ನಾನು ಬಿಡೋದಿಲ್ಲ. ಎಂಥ ಪಾಪಿ ನೋಡ್ ನೀನು, ನೀನ್ ವಿರಾಟ್ ಜೊತೆ ಇದ್ರೆ ಅವನಿಗೂ ಇದೇ ಗತಿ ಕಾಣಿಸ್ತೀಯ. ಸಾಕು, ನೀನಿನಲ್ಲಿ ಇರ್ಬೇಡ, ಹೊರಡು ಅವ್ರ ಮನೆಯಿಂದ. ಜ್ವಾಲಧಾರಿಣಿ ರಕ್ತಾಕ್ಷಿ ಜ್ವಾಲ ತ್ರಿಪುರ ಸುಂದರಿ ಜ್ವಾಲ ಅವಿವಾಹಿತ ದೇಹಿ ಜ್ವಲಂತೆ ಶಂಭೋ ಸ್ವಯಂಭೋ ಫಟ್. ಪರಮ ಪಾಪಿ ಅಧಿಕಾರದ ದಾಹಕ್ಕೆ ಅಹಂಕಾರ ಪಟ್ಟು ಅಮಾಯಕರು ಆಹಾಕಾರ ಪಡೋ ಹಾಗೆ ಮಾಡಿ ಆನಂದ ಪಡ್ತಿರೋ ಅಷ್ಟಾವಕ್ರ, ನೀನು ಮಾಡಿರೋ ಕೆಲಸಗಳಿಗೆ ಅಸಿಂಧುವಾಗಿ ಅಜ್ಞಾತದಲ್ಲಿ ಅಮರೇಂದ್ರನಾಗಿ ಅಜೇಯನಾಗಿ ಅತೀಂದ್ರಿಯನಾಗಿ ಅಭಿಜ್ಞಾತನಾಗಿ ಅಂತರ್ಪಿಶಾಚಿಯಾಗಿ ಆ ಸೂರ್ಯ ಚಂದ್ರ ಇರೋವರೆಗೂ ಅಳೋದಕ್ಕೂ ಆಗದೆ ಆಳೋದಕ್ಕೂ ಆಗದೆ ಇರೋ ಹಾಗೆ ಚಿರಂಜೀವಿ ಆಗಿರು. ನಿನ್ನ ಮೋಸಕ್ಕೆ ಹೇಗೆ ಕೊನೆ ಇಲ್ವೋ ನಿನಗೂ ನಿನ್ನ ಆತ್ಮಕ್ಕೂ ಹಾಗೆ ಮುಕ್ತಿ ಸಿಗದೆ ಇರೋ ಹಾಗಾದ್ರೆ ನಿನ್ನ ದುರಹಂಕಾರಕ್ಕೆ ಹೇಗೆ ಮುಪ್ಪಿಲ್ವೋ ಹಾಗೆ ನಿನ್ನ ಆತ್ಮಕ್ಕೂ ಮುಪ್ಪಿಲ್ಲದೆ ಚಿರಂಜೀವಿ ಆಗಿರಲಿ, ಅಜ್ಞಾತವಾಸದಲ್ಲಿರಲಿ. ಜ್ಞಾನಭಂಗ ತಪೋಭಂಗ ಜಪೋಭಂಗ ಮಂತ್ರಭಂಗದ ಶಾಪ ಯಥೇಚ್ಛವಾಗಿ ನಿನ್ನ ಸುತ್ತ ಇರಲಿ. ಇಹಲೋಕವೋ ಪರಲೋಕವೋ ಅಂತ ಪ್ರತಿ ಕ್ಷಣ ಒದ್ದಾಡೋ ಹಾಗಾಗ್ಲಿ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಪಿತೃಶಾಪಂ ಭಯಂಕರಂ ಅನ್ನೋ ಮಾತು ಇವತ್ತಿನಿಂದ ಇಲ್ಲಿಂದ ನನ್ನಿಂದ ನಿನ್ನಿಂದಾನೇ ಶುರುವಾಗ್ಲಿ. ನಂಬೋದ್ರೆ ಶಂಕಪಾಲ ಶಂಕಪಾಲ ಅಷ್ಟೇ. ಬದುಕನ್ನ ಅರ್ಥ ಮಾಡ್ಕೋತಾನೆ, ಬದುಕ್ತಾನೆ, ಬದುಕೋದಕ್ಕೆ ಬಿಡ್ತಾನೆ ಅಂತ ಇಷ್ಟು ದಿನ ನಿನ್ನನ್ನ ಬದುಕೋದಕ್ಕೆ ಬಿಟ್ಟಿದ್ದು. ಆದ್ರೆ ನೀನು ಇನ್ನೊಬ್ಬರ ಬದುಕನ್ನ ತಾತ್ಸಾರ ಮಾಡ್ತಾ ಇದ್ಯಾ. ಜನ್ಮ ಕೊಟ್ಟ ತಂದೆಗೆ ಆ ಜನ್ಮ ಶತ್ರುವಾಗಿ ನಿಂತಿದ್ಯಾ. ಮುಗೀತು ಅಷ್ಟಾವಕ್ರ, ನಿನ್ನ ಕತೆ ಮುಗೀತು. ರಕ್ತಾಕ್ಷಿ ರಣಭಯಂಕರಿ ರಣರಂಗ ರೂಪಿಣಿ ಆವಾಹಯಾಮಿ ದುಷ್ಟಶಕ್ತಿ ನಾಶನಂ ಕುರು. ಅಪ್ಪ ಆಗ್ತಾ ಇಲ್ಲ ಅಪ್ಪ, ಬೇಡಪ್ಪ. ಬೇಡ ಬೇಡ ಶಂಕುಪಾಲರೆ, ಇಷ್ಟು ಘೋರವಾದ ಶಿಕ್ಷೆಯನ್ನು ಕೊಡಬೇಡಿ. ವೀರಬಾಹು, ಇವತ್ತು ಇವನು ಎಂಥ ಕೆಲಸ ಮಾಡಿದಾನೆ ಅಂತ ನಿನಗೆ ಗೊತ್ತಾ? ರಕ್ತಾಕ್ಷಿಯನ್ನ ಸಿದ್ಧಿಸ್ಕೊಂಡವನು ನಂದಿನಿನ ಇಲ್ಲಿಗೆ ಕರೆಸಿ ಇಡೀ ವಾಸುಕಿಗಳ ಯೋಗಕ್ಷೇಮ ಕಾಪಾಡ್ತಿದ್ದೆ ನಾನು. ಅದನ್ನ ಹಾಳು ಮಾಡಿ
ಇಡೀ ಸಂಕುಲಾನೆ ಕೊರಗೋ ಹಾಗ್ ಮಾಡಿದಾನೆ. ಇವನು ಬದುಕಬೇಕ, ಬದುಕಬೇಕೋ ಬೇಡವೋ ಅದು ಭಗವಂತ ನಿರ್ಧಾರ ಆಗ್ಲಿ. ಆದ್ರೆ ವಾಸುಕಿಗಳಾಗಿ ನನಗಿದನ್ನ ನೋಡೋದಕ್ಕಾಗ್ತಿಲ್ಲ. ಜನ್ಮಕ್ಕೆ ಕಾರಣರಾದ ತಂದೆನೆ ಮಗನಿಗೆ ಈ ರೀತಿ ಶಿಕ್ಷೆ ಕೊಡೋದ? ಘೋರವಾಗಿದೆ ಶಂಕುಪಾಲರೇ, ದಯವಿಟ್ಟು ಬಿಟ್ಬಿಡಿ. ನೀನು ಗೊತ್ತಿಲ್ಲ ವೀರಬಾಹು, ಇವನನ್ನ ಬಿಟ್ರೆ ಇಂಥ ನೂರ್ ಕೆಲಸ ಮಾಡಿ ನಮ್ಮನ್ನ ಇವನು ಹಾಳಾಗಿ ಮಾಡ್ಕೋತಾನೆ. ಅಪ್ಪ ಮೈಯೆಲ್ಲ ಉರಿತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಶಂಕುಪಾಲರೇ, ನಮ್ಮ ಶತ್ರು ಸರ್ಪಣಿಕ, ಇವನಲ್ಲ, ಬಿಟ್ಬಿಡಿ. ಕಣ್ಣು ಮುಂದೆ ಕಾಣೋ ದೊಡ್ಡ ಬಂಡೆ ನಮ್ಮನ್ನ ಏನು ಮಾಡಲ್ಲ ವೀರಬಾಹು, ಆದ್ರೆ ಚಪ್ಪಲಿ ಕೆಳಗಡೆ ಸಿಕ್ಕಾಕೊಳ್ಳೋ ಸಣ್ಣ ಕಲ್ಲು ಪ್ರಾಣಾನೇ ತಿನ್ನುತ್ತೆ. ಅಂತ ಕಲ್ಲುಗಳನ್ನ ನಾವು ಮೊದಲು ನಾಶ ಮಾಡಬೇಕು. ಬೇಡ ಶಂಕಪಾಲರೇ, ದಯವಿಟ್ಟು ಬೇಡ, ನನಗೆ ಈ ಘೋರನ ನೋಡೋದಕ್ಕಾಗ್ತಿಲ್ಲ. ಇದೇ ಮಗ ಮಗುವಾಗಿದ್ದಾಗ ನಿಮ್ಮ ಹೆಗಲೇರಿದ್ದ, ನಿಮ್ಮ ತೊಡೆ ಮೇಲೆ ಮಲಗಿ ನಿದ್ದೆ ಮಾಡಿದ್ದ, ಬೇಸರದಲ್ಲಿದ್ದಾಗ ಮುತ್ಕೊಟ್ಟಿದ್ದ. ಮಕ್ಕಳು ತಪ್ಪು ಮಾಡದೆ ಇನ್ಯಾರು ಮಾಡ್ತಾರೆ? ಅಪ್ಪ ಆಗ್ತಾ ಇಲ್ಲಪ್ಪ. ದಯವಿಟ್ಟು ಇವನ್ನ ಕ್ಷಮಿಸಿ ಇವನಿಗೆ ಜೀವದಾನ ಮಾಡಿಬಿಡಿ. ಈ ರೀತಿ ಹಿಂಸೆ ಕೊಟ್ಟು ಸಾಯಿಸೋದು ನರಕದಲ್ಲಿ, ವಾಸುಕಿಗಳ ಜಾಗದಲ್ಲ. ದಯವಿಟ್ಟು ದಯವಿಟ್ಟು ಇವನ್ನ ಬಿಟ್ಬಿಡಿ. ಅಪ್ಪ ಆಗ್ತಾ ಇಲ್ಲ ಅಪ್ಪ, ಜಾಸ್ತಿ ಆಗ್ತಾ ಇದೆ ಅಪ್ಪ, ನನ್ ಬಿಟ್ಬಿಡಿ ಅಪ್ಪ, ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ, ಅಪ್ಪ ಅಪ್ಪ ಆಗ್ತಾ ಇಲ್ಲ ಅಪ್ಪ, ಉರಿ ನಿನಗೆ ನಾನು ಕೊಟ್ಟಿರೋ ಶಿಕ್ಷೆ ಈಗ ತಪ್ಪಿರಬಹುದು, ಆದ್ರೆ ಆ ಶಾಪ ಒಂದಲ್ಲ ಒಂದು ದಿನ ನಿನ್ನನ್ನು ಕಾಡದೆ ಬಿಡೋದಿಲ್ಲ, ಅದಕ್ಕೆ ಅಂತ ಬಿಟ್ಟಿದ್ದೀನಿ. ಹೋಗ್. ನಂದಿನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ವಿರಾಟ್ಗೆ ಮದುವೆ ಆಗೋದಕ್ಕೆ ಒಪ್ಪಿಸಿದ್ದು ಆಯ್ತು, ಅವ್ರ ಮನೆಯವನ್ನ ನಮ್ ಕಡೆ ಹೊಲ್ಸ್ಕೊಳ್ಳೋ ಕೆಲಸನೂ ಶುರು ಆಯ್ತು. ಪ್ರೀತಿಸಿ ಮದುವೆ ಆಗೋದು ಅಂದ್ರೆ ಹೀಗೇನಾ, ಎಲ್ರು ಒಪ್ಪಿಸಿ ಮದುವೆ ಆಗೋದು ಚೆನ್ನಾಗಿರುತ್ತೆ. ವಿರಾಟ್ ಸಾರ್, ನನ್ನ ಹತ್ರ ಮದುವೆಗೆ ಹೂ ಅಂತ ಹೇಳಿ ಆಗ್ಲೇ ತಾಳಿ ತಂದು ಪೂಜೆ ಮಾಡಿಸ್ತಾ ಇದಾರಾ? ಥ್ಯಾಂಕ್ ಯು ಸರ್. ನಾನು ಆಕ್ಚುಲಿ ಇನ್ನೂ ಮನೇಲಿ ಹೇಳಿಲ್ಲ. ಹೇಳಿಲ್ವಾ? ಹೇಳಿಪ್ಪ, ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಾ? ಶುಭಶ್ಯ ಶೀಘ್ರಂ ಅನ್ನೋ ಮಾತು ಕೇಳಿದ್ರಲ್ವಾ ಸರ್? ನಿಮ್ಗಿನ್ನೂ ನಮ್ಮ ಮಾಮ್ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ನಮ್ಮ ನಂದಿನಿ ಬಗ್ಗೆ ಗೊತ್ತಿದೆಯಲ್ಲ, ಒಣಗಿರೋ ಹುಲ್ಲಲ್ಲೂ ಹೂ ಚಿಗುರೋ ಹಾಗೆ ಮಾಡ್ತಾಳ ಅವಳು. ಇದೆಲ್ಲ ಒಂದು ಎರಡು ದಿವಸ ಅಷ್ಟೇ. ನಿಮಿಷ ರೀ, ನೋಡಿ ಇಲ್ಲಿ, ನೀವು ಮದುವೆಗೆ ಒಪ್ಕೊಂಡಿದ್ದೀರಿ ಅನ್ನೋ ಧೈರ್ಯದ ಮೇಲೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ದೇವಸ್ಥಾನ ಕಟ್ಸೋದಕ್ಕೂ ಶುರು ಮಾಡ್ಬಿಡ್ತೀನಿ, ನಿಮ್ಮ ಆಸೆನೂ ನೆರವೇರುತ್ತೆ. ನನಗೆ ನಿಮ್ಮೇಲೆ ನಂಬಿಕೆ ಇದೆ ಸರ್, ಆದ್ರೆ ಈಗಾಗಲೇ ಗೊತ್ತಾಗಿರೋ ಮದುವೆನ ನಿಲ್ಸೋದಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ, ನನಗೆ ಗೊತ್ತು, ಕಷ್ಟನೇ. ಕಷ್ಟ ಪಡಬೇಕು ದೇವಸ್ಥಾನ ಕಟ್ಸ್ಬೇಕು ಅಂದ್ರೆ, ಅಷ್ಟೊಂದು ಸುಲಭವಾಗಿ ಆಗಲ್ಲ ವಿರಾಟ್ ಅವರೇ. ನೋಡಿ ಸರ್, ನನ್ನ ಮಗಳು ಬಂಗಾರ, ಬಂಗಾರನೇ ನಿಮಗೆ ಕೊಡೋದಕ್ಕೆ ನಾನು ಯೋಚನೆ ಮಾಡ್ತಾ ಇಲ್ಲ, ನೀವ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ಮನೇಲಿ ಹೇಳಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಇಷ್ಟಪಡ್ತಿದ್ರಿ ಅಲ್ವಾ ಮದ್ವೆ ಆಗಿ? ಮತ್ತೆ ದೇವಸ್ಥಾನ ನನ್ನ ಜವಾಬ್ದಾರಿ, ಮದ್ವೆ ನಿಮ್ ಜವಾಬ್ದಾರಿ, ಏನು? ಸರಿ ಸರ್, ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನನ್ನೆಲ್ಲ ಹೇಳಿ ಸಾರ್ಟ್ ಔಟ್ ಮಾಡ್ತೀನಿ. ಸರಿ ಸರ್, ಬರ್ತೀನಿ.
ಇವತ್ತು ನನ್ನ ಮಗಳು ಅವಳು ಇಷ್ಟಪಡೋನ್ ಜೊತೆನೆ ಮದುವೆ ಆಗ್ತಿದ್ದಾಳೆ ಅಂದ್ರೆ ಮದುವೆ ಆದ್ಮೇಲೆ ನಮ್ ಜೊತೆನೆ ಇದ್ದ ಹಾಗಾಗತ್ತೆ ಅಪ್ಪ ದೇವ್ರೆ ಆದಷ್ಟು ಬೇಗ ಅವರಿಬ್ರು ಮದುವೆ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಿದ್ದಾಗೋಯ್ತು ವೀರಬಾಹು ಈಗ ನಮಗಿರೋ ದಾರಿ ಒಂದೇ ಅದು ನಂದಿನಿನ ಇಲ್ಲಿಗೆ ಕರ್ಕೊಂಬರೋದು ಹೇಗಾದ್ರೂ ಮಾಡಿ ಅವಳಿಂದ ಆ ಸರ್ಪಣಿಕಾನ ಸೋಲ್ಸೋದು ಆದ್ರೆ ಅವರಿಲ್ಲಿ ಬರೋದಕ್ಕೆ ಒಪ್ಕೋತಿಲ್ವಲ್ಲ ನೀನು ಕರೆದ್ರೆ ಬರಲೇಬೇಕು ವೀರಬಾಹು ಯಾಕೆ ನಾನ್ ಕರೆದ್ರೆ ಯಾಕೆ ಬರಬೇಕು ಆಕೆ ರಾಣಿಯಾಗೋರು ನಾನು ಸಾಮಾನ್ಯ ಸೇನಾನಿ ನನ್ನ ಮಾತನ್ನ ಅವ್ರು ಯಾಕೆ ಕೇಳ್ತಾರೆ ಅವಳು ಸಿಂಹಾಸನದ ಮೇಲೆ ರಾಣಿ ಆಗೋದಕ್ಕೆ ಮುಂಚೆನೆ ನಿನ್ನ ಹೃದಯದಲ್ಲಿ ರಾಣಿ ಆಗ್ತಿದ್ದಾಳೆ ಅನ್ನೋ ಸತ್ಯ ನನಗೆ ಗೊತ್ತು ಶಂಕಪಾಲರೇ ಏನ್ ಮಾತಾಡ್ತಿದ್ದೀರಾ ನೀವು ಆಕೆ ಹೌದು ನಾನದನ್ನ ಗಮನಿಸಿದ್ದೀನಿ ಆಕೆ ಕಣ್ಣಲ್ಲಿ ನಿನ್ನ ಆಸೆ ಕಾಣ್ತಾ ಇತ್ತು ಅವಳು ಹೃದಯದಲ್ಲಿ ನಿನ್ನ ಮೇಲೆ ಪ್ರೀತಿ ಇದೆ ಸುಳ್ಳು ನಾನಿದನ್ನ ನಂಬಲ್ಲ ಸತ್ಯ ವೀರಬಾಹು ನನ್ನ ಮಾತನ್ನ ನಂಬು ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ನೀನು ಕರೆದ್ರೆ ನಾನು ಕರೆದಾಗ ಬರ್ಲಿಲ್ವಲ್ಲ ತಂದೆ ಮೇಲಿನ ಪ್ರೀತಿ ಅವಳನ್ನ ತ್ರಿಶಂಕುಲಿ ಕಟ್ಟಾಕ್ತಾಗಿದೆ ಅವಳಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಈ ಸರ್ತಿ ಪ್ರಯತ್ನ ಮಾಡು ಆಗ್ಲಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಮಾಡು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರು ಅವಳು ಬರಲೇಬೇಕು ಅವಳಿಲ್ಲಿಗೆ ಬರಲೇಬೇಕು ಆ ಜವಾಬ್ದಾರಿನ ನೀನೇ ತಗೊಂಬೇಕು ವೀರಬಾಬು ಸರಿ ಆದ್ರೆ ಪನ್ನಗ ಮಾಯಾ ಹೊದಿಕೆನ ಇಟ್ಕೊಂಡು ಹೋಗಿರು ಅವನ ಕಣ್ಣಿಗೆ ಕಾಣದ ಹಾಗೆ ಈ ಕೆಲಸ ನೀನು ಮಾಡಬೇಕು ಸರಿ ಈ ಪ್ರಯತ್ನನೂ ಮಾಡ್ತೀನಿ ಎಲ್ಲೋವರೆಗೂ ಹಠ ಬಿಡಬೇಡ ವೀರಬಾಹು ನಮಗುಳಿದಿರೋದು ಇದೊಂದೇ ದಾರಿ ಸರಿ ಆ ಮನೆಗೆ ಹೋಗ್ಬೇಡ ಅನ್ನೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ ಜನನಿ ಅದು ನನ್ನ ಮನೆ ನನ್ನ ಅತ್ತೆ ಮನೆ ನನ್ನ ಗಂಡರ ಮನೆ ನಾನಲ್ಲಿ ಇರ್ಬೇಕಾಗಿರುತ್ತೆ ಧರ್ಮ ಅದು ನೀನು ಮನುಷ್ಯಲಾಗಿದ್ದಾಗ ಈಗ ನೀನು ಮನುಷ್ಯತ್ವನ ಮೀರಿದ್ಯಾ ಇನ್ನ ನೀನಲ್ಲಿರೋ ಹಾಗಿಲ್ಲ ಹೊರಡು ಈ ಕೊಟ್ ಬೆದರಿಕೆನ ಆ ನಂದಿನಿಗೆ ಹೇಳು ಇನ್ನೊಬ್ರು ಸ್ವತ್ತನ್ನ ಮುಟ್ಟಕ್ ಹೋಗ್ಬೇಡ ಅಂತ ಅದ್ರಲ್ಲೂ ಈ ನೀಲಿ ವಿಷಯದಲ್ಲಿ ಹುಷಾರಾಗಿರ ಕೇಳು ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ನಿನಗೆ ಒಳ್ಳೆ ಮಾತುಗಳು ಬುದ್ಧಿ ತರಲ್ಲ ಅಂತ ಗೊತ್ತಿದ್ರು ಕಡೆ ಸಲ ಎಚ್ಚರ ಕೊಡೋಣ ಅಂತ ಬಂದೆ ಆದ್ರೆ ನೀನು ನಂದಿನಿ ವಿಷಯಕ್ಕೆ ಬರ್ತೀನಿ ಅಂತಿದ್ಯಾ ದೀಕ್ಷಿತ್ರು ರಾಜೇಶ್ವರಿ ಅವ್ರನ್ನ ಕೊಲ್ಲೋ ಉಪಾಯ ಮಾಡಿದ್ಯಾ ಇನ್ನು ನಿನಗೆ ಉಳಿಗಾಲ ಇಲ್ಲ ನೀಲಿ ಖಂಡಿತ ಇಲ್ಲ ನನಗೇನು ಮಾಡ್ಬೇಡ ನೀನ್ ಯಾರಿಗೆ ಏನ್ ಬೇಕಾದ್ರೂ ಮಾಡ್ಬೋದಾ ನಿನ್ನಿಂದ ಯಾರಿಗೆ ಏನ್ ಬೇಕಾದ್ರೂ ಅಪ್ಪ
ಅಪಾಯ ಆಗ್ಬೋದಾ? ನಿನಗಾದ್ರೆ ನೋವು, ಅವರಿಗಾದ್ರೆ ನೋವಲ್ವಾ? ನೋಡು, ನೀನೇ ವಿರಾಟ್ ಹತ್ರ ಮಾತು ತಗೊಂಡಿರೋದು. ಈಗ ನೀನೇ ಈಗ ಮಾಡ್ತಿರೋ ಸರಿ ಇಲ್ಲ. ನೀನ್ ಒಳ್ಳೆಯವಳು, ನಿನ್ನಿಂದ ಅವನ್ ಚೆನ್ನಾಗಿರ್ತಾನೆ ಅಂತ ಹೇಳಿದ್ದು, ಆದ್ರೆ ನೀನ್ ಒಳ್ಳೆಯವಳಲ್ಲ. ನಿನ್ನಿಂದ ನನ್ ವಿರಾಟ್ ಚೆನ್ನಾಗಿರೋದಿಲ್ಲ. ನಗ್ತಾ ಇದ್ಯಾ ಶರ್ಮಾ ನೀನು? ಆ ನಂಬೋದ್ರಿ ಹಾಕಿದ ಗಾಳಕ್ಕೆ ನಾನು ಸಿಕ್ಕಿ ನಲಗ್ತಾ ಇದ್ರೆ ನೀನ್ ಇಲ್ಲಿ ನುಲಿತಾ ಇದ್ಯಾ? ಮತ್ತೇನ್ ಮಾಡ್ಬೇಕಾಗಿತ್ತು ಗುರುಗಳೇ? ಆ ನಂಬೋದ್ರಿ ನಿಮ್ಮನ್ನ ಹೇಗೆಲ್ಲ ಆಟಾಡಿಸ್ಬಿಟ್ರಲ್ಲ. ನೀವ್ ಗಾಳಕ್ಕೆ ಸಿಕ್ಕಿ ಅಯ್ಯೋ ಅಮ್ಮಮ್ಮ ಅಂತ ನರಳಾಡ್ತಾ ಇದ್ರಿ. ಚೂಪಾಗಿರೋ ಮುಳ್ಳಿಗೆ ಸಿಕ್ಕಾಕೊಂಡಿರೋ ಕಪ್ಪೆ ತರ ಕಚ್ಚ ಕಚ್ಚ ಅಂತ ಒದ್ದಾಡ್ತಾ ಇದ್ರಿ. ದೊರಕೆ ಸೊಪ್ಪು ಮೈ ಮೇಲೆ ಬಿದ್ದ ಹಾಗೆ ಎಗರಾಡ್ತಾ ಇದ್ರಿ. ಬದುಕಿದ್ರೆ ಸಾಕು ಬಡ ಜೀವ ಅಂತ ಪ್ರಾಣ ಭಿಕ್ಷೆ ಬೀಳ್ತಾ ಇದ್ರಿ. ಶರ್ಮಾ ಶರ್ಮಾ ಶರ್ಮಾ, ನನಗೆ ಬರ್ತಾ ಇರೋ ಕೋಪಕ್ಕೆ ರಕ್ಷಕ ಏನಿದು ಕೂಗಾಟ? ಏನಿಲ್ಲ ದೇವಿ. ಶರಭ ಏನಾಯ್ತು? ದೇವಿ ಇವತ್ ಸರಿಯಾಗಿ ಹೊಡೆತ ತಿಂದ್ರು ಈ ಜಗದ್ಗುರುಗಳು. ದೇವಿ ಇವತ್ತು ಇವ್ರು ಬದುಕಿದ್ರೆ ಅದು ನಂಬೂದ್ರಿ ಕೊಟ್ಟ ಜೀವ ಭಿಕ್ಷೆ ದೇವಿ. ತಕ್ಷಕ ಏನದು? ಅದು ಏನಿಲ್ಲ ದೇವಿ, ಅವನು ರಕ್ತಾಕ್ಷಿನ ಆವಾಹನೆ ಮಾಡಿ ನಿಮ್ಮ ವಿರುದ್ಧ ಗೆಲ್ಲೋ ಸಂಚು ಮಾಡ್ತಿದ್ದ. ಅದನ್ನ ತಡಿಬೇಕು ಅಂತ ಹೋದೆ. ಅವನು ಅವನು ಮುಂದಿರೋ ಶಕ್ತಿ ಏನೇನೋ ಅಲ್ಲ ಅನ್ನೋದು ನಿನಗೆ ಗೊತ್ತಿಲ್ವೇನು? ನಿನ್ನ ಉದ್ದೇಶ ಸರಿಯಾಗಿದ್ರು, ತೀರ್ಮಾನ ಸರಿ ಇಲ್ಲ ತಕ್ಷಕ. ಅವನು ನನಗೆ ಏನೇ ಅಂದಿದ್ರು ಪರವಾಗಿರ್ತಿರ್ಲಿಲ್ಲ ದೇವಿ, ಆದ್ರೆ ನನಗೆ ಘೋರವಾದ ಶಾಪ ಕೊಟ್ಬಿಟ್ಟ. ಶಾಪನ ಏನದು? ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಪಿತೃಶಾಪಂ ಭಯಂಕರಂ ಅನ್ನೋ ಮಾತು ಇವತ್ತಿನಿಂದ ಇಲ್ಲಿಂದ ನನ್ನಿಂದ ನಿನ್ನಿಂದಲೇ ಶುರುವಾಗ್ಲಿ. ಓಹೋ, ಪುತ್ರ ವ್ಯಾಮೋಹದ ಹಿಂದೆ ಘನಘೋರವಾದ ಶಾಪನೇ ಕೊಟ್ಟಿದ್ದಾನೆ. ಇರ್ಲಿ, ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ನೀನೊಂದು ಕೆಲಸ ದೇವಿ, ಸಂಜೀವಿನಿ ಬನಕ್ಕೆ ಹೊರಡೋಂತ ಸಮಯ ಆಯ್ತು, ಹೊರಟ್ಬಿಡೋಣ. ಹೋಗೋಣ. ಇವತ್ತೇನೇ ಆದ್ರೂ ನಾವು ಆ ನಂದಿನಿನ ಸೋಲಿಸ್ಲೇಬೇಕು. ಮೊದಲನೇ ಕಾಳಗದಲ್ಲಿ ಗೆದ್ದಿರೋ ಹುಮ್ಮಸ್ಸಲ್ಲಿದ್ದಾರೆ, ಆ ಹುಮ್ಮಸ್ಸನ್ನು ಸ್ವಲ್ಪ ಕಮ್ಮಿ ಮಾಡಿಬಿಡೋಣ. ಇವತ್ತು ಇವತ್ತೇನಾದ್ರೂ ನಾವು ಸೋತ್ರೆ ನಾವು ಇಡೀ ಅದೇನ್ ಗುರುಗಳೇ, ಬಾಯ್ ಬಿಟ್ರೆ ಅಪಶಕ್ನ, ಬಾಯ್ ಬಿಟ್ರೆ ಅಪಶಕ್ನ. ನಿನ್ನ ವಕ್ರ ಬುದ್ಧಿಯಿಂದನೇ ನಿನ್ನ ಸ್ಥಿತಿ ಹೀಗಾಗಿರೋದು ತಕ್ಷಕ. ಶರ್ಬ, ಇವತ್ತು ನಾನ್ ಹೇಳೋ ರೀತಿ ಕೆಲಸ ಮಾಡು, ಗೆಲುವು ಯಾರ್ದು ಅನ್ನೋದನ್ನ ನೋಡೋಣ. ಸರಿದೇವೆ, ನಡಿ. ಓ ಸಾರಿ, ನಮ್ಮನೆ ಅನ್ಕೊಂಡ್ ಬಂದೆ. ನಮ್ದೇ ಮನೆ, ವಿಲಾಸನಿ ಏನಾದ್ರೂ ವಿಲ್ಲಾ ತಗೊಂಡು ಶಿಫ್ಟ್ ಗಿಫ್ಟ್ ಮಾಡ್ಬಿಟ್ಲಾ? ಏ, ನನ್ನನ್ನು ಕೇಳದೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏ,
ಏನಪ್ಪ ಏನ್ ನಡೀತಾ ಇದೆ? ಶೂಟಿಂಗ್ ಸರ್. ಶೂಟಿಂಗ್? ಯಾರು ಬರ್ತಾ ಇದಾರೆ? ಪುನೀತ್ ಸರ್, ಸುದೀಪ್? ಅಯ್ಯೋ, ಅವ್ರು ಯಾರು ಬರಲ್ಲ ಸರ್. ಏ, ಯಾರು ಬರಲ್ಲ ಅಂದ್ಮೇಲೆ ಇನ್ಯಾಕ್ರೋ ಶೂಟಿಂಗ್ ಮಾಡ್ತೀರಾ? ತಲೆ ಹರಟೆಗಳ. ವಿಲಾಸಿನಿ, ವಿಲಾಸಿನಿ, ಜನನಿ.